ಹಲ್ಲೆಲೂಯಾ. ಕೆಲವೊಬ್ಬರು ತಮ್ಮ ಮನೆಗಳಿಗೆ ರಾಜರಾಗಿರ್ತಾರೆ, ತಮ್ಮ ಊರುಗಳಿಗೆ ರಾಜರಾಗಿರ್ತಾರೆ, ತಮ್ಮ ದೇಶಗಳಿಗೆ ರಾಜರಾಗಿದ್ರು ಅದನ್ನು ನಾವು ನೋಡಿದ್ದೇವೆ. ಆದರೆ ಭೂಮಿ ಆಕಾಶಗಳಿಗೆ ಸಮಸ್ತ ಲೋಕಗಳಿಗೆ ರಾಜಾದಿರಾಜನು ಒಬ್ಬನೇ ಆಗಿದ್ದಾನೆ. ಆತನೇ ಎಲ್ಲವನ್ನು ಆಳುವಂಥ ಕರ್ತನು ಯೇಸು ಸ್ವಾಮಿ ಆಗಿದ್ದಾನೆ. ಆ ರಾಜಾದಿರಾಜನನ್ನು ಸ್ತುತಿಸಿ ಆರಾಧಿಸೋಣ. ಸಂತೋಷವಾಗಿ ದೇವರನ್ನ ಕರೆದು ತಪ್ಪಿ ಸ್ತುತಿಸಿ ಬಾಯಿಸೋಣ. ನಿಮಗೆ ಆರಾಧನೆ ನನ್ನ ರಾಜ ರಾಜ ನಿಮಗೆ ಆರಾಧನೆ ಯೇಸು ದೇವ ನಿಮಗೆ ಆರಾಧನೆ ನೀನೆಷ್ಟೊಂದು ಸುಂದರ ನೀನೆಷ್ಟೊಂದು ಮಧುರ 10,000 ಜನಕ್ಕಿಂತ ಶ್ರೇಷ್ಠವಾದ ನನ್ನ ಪ್ರಿಯನೇ ಪ್ರಿಯನೇ ರಾಜ ರಾಜ ನಿಮಗೆ ಆರಾಧನೆ ಯೇಸು ದೇವ ನಿಮಗೆ ಆರಾಧನೆ ನಿನ್ನ ರಕ್ಷಕನು ನಿನ್ನ ಒಳ್ಳೆಯ ಬೋಧಕನಾಗಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸಾದನೆ ಕರ್ತನೆ ನನ್ನನ್ನು ಪೋಷಿಸುವಂಥ ಕರ್ತನೇನಾಗಿದೆಯ ಕಷ್ಟದ ಪರಿಸ್ಥಿತಿಗಳಲ್ಲಿ ನನ್ನನ್ನು ಪೋಷಿಸಿ ಕೈ ಹಿಡಿದು ನಡೆಸಿರುವಂಥ ದೇವಾನಿಗೆ ಸ್ತೋತ್ರ ನೀ ನನ್ನ ರಕ್ಷಕನು ನೀ ನನ್ನ ಬೋಧಕನು ನನ್ನನ್ನು ಪೋಷಿಸುವ ನನ್ನ ಒಳ್ಳೆ ತಂದೆಯು ಹೌದು ಸ್ವಾಮಿ ನನ್ನನ್ನು ಪೋಷಿಸುವಂತ ಒಳ್ಳೆ ತಂದೆ ನಿನಗೆ ಸ್ತೋತ್ರ ನೀ ನನ್ನ ರಕ್ಷಕನು ನೀ ನನ್ನ ಬೋಧಕನು ನನ್ನನ್ನು ಪೋಷಿಸುವ ನೀ ಒಳ್ಳೆ ತಂದೆಯು ರಾಜ ರಾಜ ನಿಮಗೆ ಆರಾಧನೆ ಯೇಸು ದೇವ ನಿಮಗೆ ಆರಾಧನೆ ನನ್ನ ರಾಜ ರಾಜ ನಿಮಗೆ ಆರಾಧನೆ ಯೇಸು ದೇವ ನಿಮಗೆ ಆರಾಧನೆ ನೀ ನನ್ನ ಬಾಳಿನ ಜ್ಯೋತಿಯಾಗಿದೆಯ ಕರ್ತನೆ ನನ್ನ ಹೃದಯದ ದೀಪವು ನೀನಾಗಿದ್ದೀಯ ಅದಕ್ಕಾಗಿ ಸ್ತೋತ್ರ ಕರ್ತನೆ ಕರ್ತನೆ ಇರುವಂತ ಎಲ್ಲ ಸ್ಥಳಗಳಲ್ಲಿ ನೀನು ಬೆಳಕಾಗಿ ಬಂದು ನನ್ನನ್ನು ಬೆಳಗಿಸೋದಕ್ಕಾಗಿ ಸ್ತೋತ್ರ ಅದೇ ಬೆಳಕನ್ನ ಕರ್ತನೆ ಅನೇಕರ ಮೇಲೆ ಪ್ರಜ್ವಲಿಸುವಂತೆ ನಮ್ಮನ್ನು ಉಪಯೋಗಿಸಿ ಕರ್ತನೆ ನನ್ನ ಬಾಳಿನ ಜ್ಯೋತಿಯು ನನ್ನ ಹೃದಯದ ದೀಪವು ನನ್ನನ್ನು ಹತ್ತಿಸುವ ನೀ ನನ್ನ ದೇವರು ಜ್ಯೋತಿಯು ನನ್ನ ಹೃದಯದ ದೀಪವು ಬೆಳಕನ್ನು ಹತ್ತಿಸುವ ನೀ ನನ್ನಯ ದೇವರು ರಾಜ ರಾಜ ನಿಮಗೆ ನಿಮಗೆ ಆರಾಧನೆ ನೀನೆಷ್ಟೊಂದು ಸುಂದರ ನೀನೆಷ್ಟೊಂದು ಮಧುರ 10,000
ಸಾವಿರ ಜನಕ್ಕಿಂತ ಶ್ರೇಷ್ಠವಾದ ನನ್ನ ಪ್ರಿಯ ಮಧುರ ಹತ್ತು ಸಾವಿರ ಜನಕ್ಕಿಂತ ಶ್ರೇಷ್ಠವಾದ ನನ್ನ ಪ್ರಿಯ ಎಲ್ಲ ಸೇರಿ ಹೇಳುವ ರಾಜ ರಾಜ ನಿಮಗೆ ನಿಮಗೆ ನನ್ನ ರಾಜ 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 ನಿಮಗೆ ಆರಾಧನೆ ಯೇಸು ದೇವ ನಿಮಗೆ ಆರಾಧನೆ ರಾಜ ರಾಜ ನಿಮಗೆ ಆರಾಧನೆ ಯೇಸು ದೇವ ನಿಮಗೆ ಆರಾಧನೆ ಸುಂದರ ನೀನಷ್ಟೊಂದು ಮಧುರ ಹತ್ತು ಸಾವಿರ ಜನಕ್ಕಿಂತ ಶ್ರೇಷ್ಠರಾದ ನನ್ನ ಪ್ರಿಯನು ನೀನಷ್ಟೊಂದು ಸುಂದರ ಹತ್ತು ಸಾವಿರ ಜನಕ್ಕಿಂತ ಶ್ರೇಷ್ಠರಾದ ನನ್ನ ಪ್ರಿಯನೇ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಪ್ರೈಸ್ ದ ಲಾರ್ಡ್ ಈ ಜೀವ ಮಾರ್ಗಮು ಟಿ ವಿ ಚಾನಲ್ನ ವೀಕ್ಷಿಸಿರುವಂಥ ನಿಮ್ಮೆಲ್ಲರನ್ನ ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಾನು ಪ್ರೀತಿಯಿಂದ ಜೀಸಸ್ ವರ್ಷಿಪ್ ಟೀಮ್ ತಂಡದಿಂದ ಆಹ್ವಾನಿಸುವವನಾಗಿದ್ದೇನೆ. ಪ್ರೀತಿಯ ದೇವರ ಜನರೇ, ನೀವೆಲ್ಲರೂ ಕರ್ತನ ಮಹಿಮೆಯುಳ್ಳ ನಾಮದಲ್ಲಿ ಸುಕ್ಷೇಮವಾಗಿ ಸುರಕ್ಷಿತವಾಗಿದ್ದೇನೆ ಅಂತ ನಾನು ನೆನೆಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕರ್ತನ ಒಂದು ಕೃಪೆ ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಆ ಒಳ್ಳೆ ದೇವರನ್ನ ನಾವೆಲ್ಲರೂ ಮಹಿಮೆಪಡಿಸೋರಾಗೋಣ. ದೇವರನ್ನ ಸ್ತುತಿಸಿದ್ದೇವೆ, ಅದ್ಭುತವಾಗಿ ಆರಾಧಿಸಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಶ್ರೇಷ್ಠವಾದಂಥ ವಾಕ್ಯದ ಸಮಯ, ವಾಕ್ಯದ ವಾಕ್ಯ ಭಾಗದ ಒಂದು ಅದ್ಭುತವಾದಂಥ ಸಮಯ. ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳೋದಕ್ಕೆ ಸಿದ್ಧರಾಗೋಣ. ಇರುವ ಸ್ಥಳಗಳಲ್ಲಿ ಸತ್ಯವೇದಗಳನ್ನು ಇಟ್ಕೊಳ್ರಿ. ಕಣ್ಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಕರ್ತನೇ ಮಹಿಮೆಯುಳ್ಳ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರೇ, ಸ್ವಾಮಿ ವಾಕ್ಯವನ್ನು ವೀಕ್ಷಿಸಿರುವಂಥ ಒಂದೊಂದು ಕುಟುಂಬಗಳ ಮೇಲೆ ದೈವಿಕವಾದ ಸಾನ್ನಿಧ್ಯ ಇಳಿದು ಬರಲಿ. ಪರಲೋಕದಿಂದ ಕರ್ತನೇ ನಿನ್ನ ಮಹಿಮೆಯುಳ್ಳ ಮನ್ನ ಇಳಿದು ಬರಲಿ ಸ್ವಾಮಿ. ಲೆಟ್ ದ ರೇಮ ಕಮ್ ಡೌನ್ ಫ್ರಮ್ ಹೆವನ್ ಲಾರ್ಡ್. ವಾಕ್ಯವು ಕರ್ತನೆ ಜೀವ ಸ್ವರೂಪವಾದದರಿಂದ ಅದು ಸಜೀವವಾದದ್ದಾಗಿದೆ ಅಂತ ಹೇಳ್ತಾ ಇದೆ. ಒಂದೊಂದು ಕುಟುಂಬಗಳಲ್ಲಿ ಕರ್ತನೆ ವಾಕ್ಯ ಬಿತ್ತುತ್ತಿರುವಾಗಲೇ ವಾಕ್ಯ ಸ್ವರೂಪಿಯಾದ ದೇವರು ಅವರ ಮಧ್ಯದಲ್ಲಿ ಇಳಿದು ಬಂದು ಸಂಚರಿಸಿ ಆಶೀರ್ವದಿಸಲಿ ಅಂತ ಬೇಡ್ತಿದ್ದೇನೆ. ನನ್ನನ್ನು ನಾನು ಶಿಲುಬೆ ಅಡಿಯ ದಾವರಿಯಲ್ಲಿ ತಗ್ಗಿಸಿಕೊಂಡು ನಿನ್ನ ಪ್ರಸನ್ನತೆಯಲ್ಲಿ ಬಚ್ಚಿಟ್ಟು ನಿನ್ನ ಮಾಯಮೆಯುಳ್ಳ ನಾಮದಲ್ಲಿ ಕರ್ತನೆ ಈ ದಿನದ ಶ್ರೇಷ್ಠವಾದ ವಾಕ್ಯಗಳನ್ನು ಬಿಡುಗಡೆ ಮಾಡಿರಿ ಅಂತ ಬೇಡುತ್ತಾ, ನಾಜರೇತಿನ ಪುನರುತ್ಥಾನವಾದಂಥ ಯೇಸು ಸ್ವಾಮಿಯ ಜೀವವುಳ್ಳ ನಾಮದಲ್ಲಿ ಬೇಡಿ ಒಂದು ದೇವೇ ಕರ್ತನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಈ ವರ್ಷದ ವಾಗ್ದಾನಗಳಾಗಲೇ ನಾವು ತೆಗೆದುಕೊಂಡು ಸುಮಾರು 2-3 ವಾರಗಳು ಅದ್ಭುತವಾದಂಥ ದೇವರ ಕೃಪೆಯಲ್ಲಿ ಮುಂದೆ ಸಾಗಿದ್ದೇವೆ. ದೇವರು ನಮ್ಮನ್ನು ಈ ವರ್ಷದಲ್ಲಿ ನಡೆಸುವಂಥ ಜಯದ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ವಿ ಆರ್ ಇನ್ ದ ಸೀರೀಸ್ ಆಫ್ ವಿಕ್ಟರಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವ ಜನರೇ, ಈ ವಾರದ ಒಂದು ಪ್ರತ್ಯೇಕವಾದಂಥ ಸಂದೇಶ ಕರ್ತನು ನನ್ನ ಹೃದಯದಲ್ಲಿ ಇಟ್ಟಂಥದ್ದು ಏನು ಅಂತ ಆಲೋಚಿಸುವಾಗ, ನೀವು ಸೋತು ಹೋದಂಥ ಸ್ಥಳದಲ್ಲಿಯೇ ಕರ್ತನು ನಿಮಗೆ ಮತ್ತೆ ತಿರುಗಿ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಆಮೆನ್. ಸಂತೋಷವಾಗಿ ನೀವಿರುವ ಸ್ಥಳಗಳಲ್ಲಿ ವಿಶ್ವಾಸದಿಂದ ಘೋಷಿಸ್ರಿ. ನೀವು ಸೋತು ಹೋದಂಥ ಸ್ಥಳದಲ್ಲಿಯೇ, ನೀವು ಬಿದ್ದು ಹೋದಂಥ ಸ್ಥಳದಲ್ಲಿಯೇ ಕರ್ತನು ನಿಮ್ಮನ್ನು ಮತ್ತೆ ಮೇಲಕ್ಕೆ ಎಬ್ಬಿಸಿ ನಿಲ್ಲಿಸುವಾತನಾಗಿದ್ದಾನೆ. ಕೇವಲ ಎಬ್ಬಿಸಿ ನಿಲ್ಲಿಸುವಾತನು ಮಾತ್ರವಲ್ಲ, ಆತನು ನಿಮಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯಾ, ಗ್ಲೋರಿ ಟು ಗಾಡ್. ಪ್ರೀತಿಯ ದೇವ ಜನರೇ, ಸಮುವೇಲನು ಮೊದಲನೆಯ ಪ್ರವಾದಿಯಾದಂಥ ವ್ಯಕ್ತಿ. ಆ ಸಮುವೇಲನು ತನ್ನ ಅನುಭವಪೂರ್ವಕವಾದ ಸಂಗತಿಗಳನ್ನು
ಬರೆದಿದ್ದಾರೆ, ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಸಮುವೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ನಾನು ಓದಿ ಈ ದಿನದ ವಾಕ್ಯದ ಸಂದೇಶಕ್ಕೆ ಮುಂದೆ ಸಾಗುವವನಾಗಿದ್ದೇನೆ. ಅವರು ಜಯವನ್ನು ಹೊಂದಿದ ನಂತರ ದೇವರನ್ನು ಸ್ತುತಿಸುತ್ತ ಮುಂದೆ ಸಾಗಿದರು. ಬೇತೇಲಿನವರೆಗೂ, ಬೆತ್ಕಾರಿನ ತಗ್ಗಿನವರೆಗೂ ಅವರನ್ನು ಹತ ಮಾಡಿದರು. ಅನಂತರ ಸಮುವೇಲನು ಮಿಚ್ಚೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆಂದು ಹೇಳಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟನು. ಹಾಲೆಲೂಯಾ, ಪ್ರೈಸ್ ಗಾಡ್. ಪ್ರೀತಿಯ ದೇವ ಜನರ, ಈ ಮಿಸ್ಪಾ ಎನ್ನುವಂಥ ಒಂದು ಸ್ಥಳ ಇದು. ಈ ಸ್ಥಳದಲ್ಲಿ ಏನು ನಡೀತಾ ಇದೆ? ಇಸ್ರಾಯೇಲ್ ಜನಾಂಗಕ್ಕೂ ಫಿಲಿಸ್ಟಿಯರ ಜನಾಂಗಕ್ಕೂ ಯುದ್ಧವಾಗ್ತಾ ಇತ್ತು. ಈ ಒಂದು ಸಂಭ್ರಮದ ಹಿಂದೆ, ಈಗ ನಾವು ಓದಿದಂಥ ಈ ಜಯೋತ್ಸವದ ಹಿಂದೆ ನಾವು ನೋಡುವಾಗ ಬಹಳಷ್ಟು ಕಷ್ಟಗಳು ಇಸ್ರಾಯೇಲ್ ಜನರು ಅನುಭವಿಸಿದ್ದಾರೆ. 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಇಸ್ರಾಯೇಲರಿಗೂ ಮತ್ತು ಫಿಲಿಸ್ಟಿಯರಿಗೂ ಒಂದು ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ಫಿಲಿಸ್ಟಿಯರು ಇಸ್ರಾಯೇಲರನ್ನ ಸೋಲಿಸಿಬಿಟ್ರು. ಸೋಲಿಸಿದಾಗ ಫಿಲಿಸ್ಟಿಯ ಜನಾಂಗವು ಸಂತೋಷವಾಗಿ ಅನ್ಯ ದೇವತೆಗಳನ್ನು ಆರಾಧಿಸುವವರಾಗಿದ್ದರು. ಅಷ್ಟೋತ್ ಬ್ಯಾಬಿಲೋನ್ ದೇವತೆಗಳನ್ನು ಅವರು ಆರಾಧಕರಾಗಿದ್ದರು. ಬಹಳ ಮದ್ಯಪಾನ ಆಸಕ್ತಿಗರಾಗಿದ್ದರು. ಅವರು ಬಹಳ ಕ್ರೂರ ವ್ಯಕ್ತಿಗಳಾಗಿದ್ದರು. ಅವರು ಇಸ್ರಾಯೇಲ್ ಜನಾಂಗವನ್ನು ನಾವು ಓಡಿಸಿದ್ದೇವೆ, ನಮ್ಮ ಬಾನಿಸತ್ವಕ್ಕೆ ತಂದುಕೊಂಡಿದ್ದೇವೆ ಅಂತ ಸಂತೋಷದಿಂದ ಆರ್ಭಟಿಸಿ ಅವರು ಯಾವಾಗಾದರೂ ಒಂದು ಸೆಲೆಬ್ರೇಟ್ ಮಾಡಿದರೆ, ಹಬ್ಬವನ್ನು ಆಚರಿಸುವಾಗ ಸುಮಾರು 7 ದಿನಗಳ ಕಾಲ ಅದನ್ನು ಅವರು ಆಚರಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಇವರು ಆಚರಿಸಿ ಸಂತೋಷಪಟ್ಟರು. ಆಗ ಸುಮಾರು 2,000 ಜನರು, ಇಸ್ರಾಯೇಲ್ ಜನರು ಅಲ್ಲಿ ಮೃತರಾದರು ಅಂತ ನಾವು ನೋಡ್ತಾ ಇದ್ದೇವೆ. 2,000 ಜನಾಂಗ ಸತ್ತು ಹೋದಾಗ ಆ ಹಿರಿಯರೆಲ್ಲ ಒಂದು ಕಡೆ ಸೇರಿ ಅವರು ಕರೆದು, ಏನಾಗಿರ್ಬೋದು, ಯಾಕೆ ನಾವು ಸೋತು ಹೋದ್ವಿ, ಎಂದು ನಾವು ಸೋತವರಲ್ವಲ್ಲ, ಯಾಕೆ ನಾವು ಸೋತ್ವಿ ಅಂತ ಇಸ್ರಾಯೇಲ್ ಜನಾಂಗವೆಲ್ಲ ಸೇರಿ ಇದನ್ನು ಕುರಿತಾಗಿ ಚರ್ಚಿಸಬೇಕು ಅಂತ ಇಸ್ರಾಯೇಲರ ಹಿರಿಯರು ಎಲ್ಲರೂ ಒಂದು ಕಡೆ ಕೂಡಿ ಅವರೆಲ್ಲರೂ ಬಂದು ಅಲ್ಲಿ ಮಾತನಾಡುತ್ತಾ, ಯಾಕೆ ನಮಗೆ ಈಗಾಯಿತು, ಈ ಒಂದು ಅಪಜಯ ಯಾಕೆ ಉಂಟಾಯಿತು ಅಂತ ಯೋಚಿಸುವಾಗ ಅವರಲ್ಲಿ ಕೆಲವರಿಗೆ ಅನ್ನಿಸ್ತು, ಓ, ದೇವರ ಮಂಜೂಷವನ್ನು ನಾವು ತೆಗೆದುಕೊಳ್ಳದೆ ಹೋಗಿದ್ವಿ, ಅದಕ್ಕೆ ನಾವು ಸೋತು ಹೋಗ್ಬಿಟ್ಟಿದ್ದೇವೆ ಅಂತ ಅಂದ್ಕೊಂಡ್ರು. ಹಾಲೆಲೂಯಾ. ಪ್ರೀತಿಯ ದೇವರ ಜನರೇ, ಈ ಜನರು ಹಾಗನ್ಕೊಂಡು ದೇವ ಮಂಜೂಷವನ್ನು ತೆಗೆದುಕೊಂಡು, ಓ, ನಮಗೆ ದೇವ ಮಂಜೂಷವು ಸಿಕ್ಕಿಬಿಡ್ತು, ನಮ್ಮ ಹತ್ತಿರ ಇದೆ ಅಂತ ಆ ಮಂಜೂಷವನ್ನು ತರಿಸ್ಕೊಂಡು ಸಂಭ್ರಮದಿಂದ ಮತ್ತೆ ಕಿರ್ಚಾಡ್ತಾ ಮಂಜೂಷದ ಮುಂದೆ ಆರ್ಭಟಿಸಿ ಆರಾಧನೆ ಮಾಡಿದರು. ದೇವರು ಜೋರಾಗಿ ಇವರು ಸಂತೋಷವಾಗಿ ಕಿರ್ಚಿ ತೊಡಗಿದರು ಅಂತ ನೋಡ್ತಾ ಇದ್ವಿ. ಅವರು ಹೇಗೆ ಅಲ್ಲಿ ಸ್ತುತಿಸಿದರು ದೇವರನ್ನ, ಆ ಮಂಜೂಷದ ಮುಂದೆ ಎಷ್ಟು ಸಂತೋಷದಿಂದ ಆರ್ಭಟಿಸಿದರು ಇವರು ಅಂದರೆ ಭೂಮಿಯ ಕಡೆ ಎಲ್ಲ ಕಡೆಗೂ ಕೇಳಿಸುವಷ್ಟು ಜೋರಾಗಿ ಆರ್ಭಟಿಸಿದರು ಅಂತ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಈ ಆರ್ಭಾಟವು ಫಿಲಿಸ್ಟಿಯರ ಕಿವಿಗೆ ಬಿತ್ತು. ಫಿಲಿಸ್ಟಿಯರ ಕಿವಿಗೆ ಬಿದ್ದ ತಕ್ಷಣವೇ ಫಿಲಿಸ್ಟಿಯರು ಮತ್ತೆ ಏನಾಗಿರ್ಬೋದು, ಈ ಇಸ್ರಾಯೇಲ್ ಜನರು ಇಷ್ಟು ಜೋರಾಗಿ ಕಿರ್ಚಾಡ್ತಾ ಇದ್ದಾರೆ, ಏನು ಕಾರಣ ಇದಕ್ಕೆ ಅಂತ ಅವರು ನೋಡಿ ಒಬ್ಬ ಭಟನನ್ನು ಕಳಿಸಿದರು. ಆ ವ್ಯಕ್ತಿ ಬಂದು, ಓ, ಅವರು ದೇವರ ಮಂಜೂಷ ಅವರ ಕಡೆ ಸಿಕ್ಕಿದೆ, ಅದಕ್ಕಾಗಿ ಅವರು ಹಾಗೆ ಆರ್ಭಟಿಸ್ತಾ ಇದ್ದಾರೆ ಅಂತ ಅನ್ನುವಾಗ ಫಿಲಿಸ್ಟಿಯರಿಗೆ ಬಹಳ ಗಾಲಿಬಿಲಿ ಉಂಟಾಯಿತು. ಆಗ ಅವರು ಇನ್ನೂ ಹೆಚ್ಚಾಗಿ ಆ ವಿಗ್ರಹಗಳನ್ನು ಆರಾಧನೆ ಮಾಡುವುದಕ್ಕೆ ತೊಡಗಿದರು. ಮಾಡುತ್ತಾ ಆ ಫಿಲಿಸ್ಟಿಯರ್ ಅನ್ಕೊಂಡ್ರು, ಸರಿ, ಈಗ
ನಮ್ಮ ಯುದ್ಧವು ಇನ್ನೂ ಹೆಚ್ಚಾಗಿ ಆಗಬೇಕು, ಇನ್ನೂ ಬಹಳ ಸೂಕ್ಷ್ಮವಾಗಿ ನಾವು ಮಾಡಬೇಕು ಅಂತ ಯೋಚಿಸಿ ಆಲೋಚಿಸಿ ಮತ್ತೆ ಸಡನ್ ಆಗಿ ಬಂದು ಆ ಮೆಸ್ಪಾ ಎನ್ನುವಂಥ ಸ್ಥಳದಲ್ಲಿ ಮತ್ತೆ ಅವರು ಯುದ್ಧಕ್ಕೆ ಹೊರಟರು ಅಂತ ನಾವು ನೋಡ್ತಾ ಇದ್ದೇವೆ. ಯುದ್ಧವು ಮತ್ತೆ ನಡೆಯಿತು ಇಸ್ರಾಯೇಲರಿಗೆ ಮತ್ತು ಫಿಲಿಸ್ಟಿಯರಿಗೆ. ಆ ಯುದ್ಧವು ನಡೆದಾಗ ಸುಮಾರು 34,000 ಜನರು ಇಸ್ರಾಯೇಲರು ಸೋತು ಸತ್ತು ಹೋದರು ಅಂತ ನೋಡ್ತಾ ಇದ್ದೇವೆ. ಇಸ್ರಾಯೇಲರಿಗೆ ಮತ್ತೆ ಸೋಲುಂಟಾಯಿತು. ಆಗ ಇಸ್ರಾಯೇಲರು ತುಂಬ ಗಲಿಬಿಲಿಯಾದರು. ಅರೆ, ನಮ್ಮ ಬಳಿ ಮಂಜುಷ ಇದೆಯಲ್ಲ, ಆದರೂ ನಾವು ಸೋತ್ಬಿಟ್ವಿ. ಆಗ ಫಿಲಿಸ್ಟಿಯರ್ ಏನು ಮಾಡ್ತಾರೆ ಅಂದರೆ ಇವರನ್ನು ಸೋರೆ ಮಾಡಿ ದೇವ ಮಂಜುಷವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ಬಿಡ್ತಾರೆ. ದೇವ ಮಂಜುಷವನ್ನು ಅವರು ತೆಗೆದುಕೊಂಡು ಅವ್ರ ದೇಶಕ್ಕೆ ಹೋಗ್ಬಿಡ್ತಾರೆ. ಇಸ್ರಾಯೇಲ್ ಜನಾಂಗವು ಗಲಿಬಿಲಿಯಾಗಿ ಹಿಂದಕ್ಕೆ ಓಡಿ ಬಂದು ಆ ಹಿರಿಯರಿಗೆ ಹೇಳ್ತಾ ಇದ್ದಾರೆ, ನಾವು ಸೋತು ಹೋದ್ವೆವು, ನಮ್ಮ ದೇವರ ಮಂಜೂಷವನ್ನು ಸಹ ಅವರು ಸೊರೆ ಮಾಡಿ ತೆಗೆದುಕೊಂಡು ಹೋದರು ಅಂತ. ಪ್ರೀತಿಯ ದೇವ ಜನರೇ, ಕಳೆದ ವರ್ಷ 2020 ಇದೇ ಅನುಭವಗಳು ಅನೇಕ ಕಡೆ ನೀವು ಅನುಭವಿಸಿರ್ಬೋದು. ಆದರೆ ಸುಮಾರು 20 ನಂತರ ಸಮುವೇಲನು ಆಲೋಚನೆ ಮಾಡಿ ಪ್ರವಾದಿ ಏನನ್ನು ಮಾಡ್ತಾರೆ ಅಂದರೆ ಮತ್ತೆ ಸಭೆಯ ಎಲ್ಲರನ್ನ ಕರೆಸಿ ಹಿರಿಯರನ್ನು ಕರೆಸ್ತಾರೆ, ಇಲ್ಲಿ ಬನ್ನಿ ಅಂತ ಕರೆದು ಒಂದು ಕಡೆ ಸಭೆಯನ್ನು ಏರ್ಪಾಡು ಮಾಡ್ತಾರೆ. ಆ ಸಭೆ ನಡೀತಾ ಇರ್ತದೆ, ಅಷ್ಟರ ಒಳಗಾಗಿ ಈ ಫಿಲಿಸ್ಟಿಯರು ಆ ಮಂಜುಷವನ್ನು ತೆಗೆದುಕೊಂಡು ಹೋಗಿದ್ರಲ್ಲ, ಆ ಮಂಜುಷವು ಅವ್ರು ಅನ್ಕೊಂಡ್ರು ಅರೆ ಮಂಜುಷವನ್ನು ಸಹ ನಾವು ತೆಗೆದುಕೊಂಡು ಹೋಗ್ಬಿಟ್ಟಿವಿ, ಗೆದ್ಬಿಟ್ಟಿದ್ದೀವಿ ಅಂತ. ಆದರೆ ಯಹೋವ ದೇವರು ಅವರನ್ನು ಬಹಳವಾಗಿ ಬಾಧಿಸಿದೆನು ಅಂತ ನೋಡ್ತಾ ಇದ್ದೇನೆ. ಆ ಮಂಜುಷವನ್ನು ಇಟ್ಟಾಗ ಮಂಜುಷದ ಮುಂದೆ ಅವರ ದೇವತೆಗಳ ವಿಗ್ರಹಗಳು ಅವು ಬೋರ್ಲ ಬಿದ್ದವು ಅಂತ ನಾವು ನೋಡ್ತಾ ಇದ್ದೇವೆ. ಅವರು ಪ್ರತಿದಿನ ಅದನ್ನು ಎತ್ತಿ ಇಡ್ತಾ ಇದ್ರು, ಅವು ತಲೆಗಳು ಮುರಿದಂಥವಾಗಿ ಬೋರ್ಲ ಬೀಳ್ತಾ ಇದ್ರು. ನಿನ್ನ ದೇವರು ನನ್ನ ದೇವರು ಅದೇ ಪರಿಸ್ಥಿತಿಗಳನ್ನು ಮಾಡುವ ದೇವರಾಗಿದ್ದಾನೆ. 2020 ಅನೇಕ ಸಮಸ್ಯೆಗಳು ನಿಮ್ಮನ್ನು ಕಾಡಿದ್ವೇನು. ಈ ಕರೋನಾ ಎಂಬುವಂಥ ವ್ಯಾಧಿಯು ಅನೇಕರನ್ನು ಭಯಪಡಿಸಿತ್ತು. ಆದರೆ ಕರ್ತನೇ ಹೇಳ್ತಾ ಇದ್ದಾನೆ, ಅವೆಲ್ಲವೂ ದೇವ ಮಂಜುಷ ನಮ್ಮ ಹತ್ತಿರ ಇರುವಾಗ ಅದರ ಎದುರಾಗಿ ಅದರ ಮುಂದೆ ಅವು ಬೋರ್ಲ ಬೀಳುವಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ಈ ಫಿಲಿಸ್ಟಿಯರಿಗೆ ಬಹಳಷ್ಟು ಗಲಿಬಿಲಿ ಆಯಿತು ಇದರಿಂದ. ಅರೆ, ನಮ್ಮ ದೇವರ ವಿಗ್ರಹಗಳು ಬಿದ್ದು ಹೋಗ್ತಾ ಇದೆ ಅಲ್ಲ, ಇದರ ಮುಂದೆ ಅದನ್ನು ಮತ್ತೊಂದು ಊರಿಗೆ ಬೇರೆ ಕಡೆ ಕಳುಹಿಸಿದರು ಅವರ ದೇಶದಲ್ಲಿ. ಅಲ್ಲಿ ಜನರು ಗಡ್ಡೆಗಳನ್ನು ದೇಹದಲ್ಲಿ ಗಡ್ಡೆಗಳುಂಟಾಗಿ ಬಾಧೆ ಪಡುವುದಕ್ಕೆ ತೊಡಗಿದರು. ಇನ್ನೂ ಅರ್ಥ ಆಗಲಿಲ್ಲ ಅವರಿಗೆ, ಹೇಗಾದರೂ ಮಾಡಿ ಮಂಜುಷವನ್ನು ನಾವು ಇಟ್ಕೊಳ್ಬಾರ್ದು, ಇದನ್ನು ಇಲ್ಲಿಂದ ನಾವು ಕಳಿಸ್ಬಿಡಬೇಕು ಇಸ್ರಾಯೇಲ್ ದೇಶಕ್ಕೆ, ಆ ಜನಾಂಗಕ್ಕೆ ಕಳಿಸ್ಬಿಡಬೇಕು ಅಂತ ಅದನ್ನು ಕಳುಹಿಸಿದಾಗ ಅನೇಕರು ಬಂದು ಯಜ್ಞಗಳು ಹೋಮಗಳನ್ನು ನಡೆಸಿ ಮಂಜುಷವನ್ನು ಮತ್ತೆ ಇಸ್ರಾಯೇಲ್ ಜನರಿಗೆ ತಲುಪಿಸಿಬಿಟ್ರು. ಅವರ ದೇಶದ ಬಾಗಿಲ ಬಳಿಯಲ್ಲಿ ಹೆಬ್ಬಾಗಿಲ ಬಳಿಯಲ್ಲಿ ತಲುಪಿಸಿಬಿಟ್ರು. ಆಗ ಕೆಲವು ದಿನಗಳಾದ ನಂತರ ಸಮುವೇಲ್ ಪ್ರವಾದಿ ಅನೇಕ ಹಿರಿಯರನ್ನು ಕರೆಸಿ ಮಾತನಾಡಿ ಹೇಳಿದ್ದ ಸಂಗತಿ ಏನಂದರೆ, ಈಗೋ ಈ ಸರಿ ಕರ್ತನು ನನ್ನ ಹೃದಯದಲ್ಲಿ ಕೆಲವು ಸಂಗತಿಗಳನ್ನು ಹೇಳಿದ್ದಾರೆ. ನಾವು ಹಾಗೆ ಮಾಡುವುದಾದರೆ, ನೀವು ಅದನ್ನು ಕೇಳುವುದಾದರೆ ತಪ್ಪದೆ ಜಯವು ನಿಮ್ಮದಾಗುತ್ತದೆ ಅಂತ ಹೇಳ್ತಾರೆ. ಈ ನೂತನ ವರ್ಷದಲ್ಲಿ ಈ 3 ಕಾರ್ಯಗಳು ನೀವು ಮಾಡಲೇಬೇಕು. ಆಗ ಮಾತ್ರ ಕಳೆದ ವರ್ಷ ಕಂಡಂಥ ಪ್ರತಿಯೊಂದು ಸೋಲುಗಳ ಮೇಲೆ, ಕಹಿ ಅನುಭವಗಳ ಮೇಲೆ ನೀವು ಜಯವನ್ನು ಹೊಂದುವುದಕ್ಕೆ ಶಕ್ತರಾಗ್ತೀರಿ. ಹಾಲೆಲೂಯಾ. ಹಾಗಾದರೆ ಯಾವುದು ಆ 3 ಅಂಶಗಳು? ಪ್ರವಾದಿಯಾದ ಸಮುವೇಲನು ಇಸ್ರಾಯೇಲ್ ಜನಾಂಗಕ್ಕೆ ಬೋಧಿಸಿದಂಥದ್ದು 1 ಸಮುವೇಲನ ಗ್ರಂಥ 7 ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ನಾನು ಓದ್ತೇನೆ. 4-5 ವಚನವನ್ನು ನಾನು ಓದ್ತೇನೆ. ಎರಡನೇ ವಚನದಿಂದ, ಮಂಜುಷವು
ಕಿರ್ಯಥೇಮಿಗೆ ಬಂದು ಬಹಳ ದಿವಸಗಳು ಅಂದರೆ 20 ವರ್ಷಗಳು ಕಳೆದು ಹೋದವು ಆ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು ಆಗ ಸಮುವೇಲನವರಿಗೆ ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗುವುದಾದರೆ ನಿಮ್ಮ ಮಧ್ಯದಲ್ಲಿ ಇರುವ ಅಷ್ಟರೇತ್ ಮೊದಲಾದ ಅನ್ಯ ದೇವತೆಗಳು ತೆಗೆದು ಹಾಕಿ ಯೆಹೋವನ ಮೇಲೆಯೇ ನಿಮ್ಮ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ ಆಗ ಆತನು ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು ಹಾಗೆ ಇಸ್ರಾಯೇಲ್ ಜನಾಂಗವು ಮಾಡಿದರು ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ ಐದನೇ ವಚನ ಇಸ್ರಾಯೇಲರು ಮಿಚ್ಚೆಯಲ್ಲಿ ಕೂಡಿ ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನಲು ಅವರು ಅಲ್ಲಿ ಕೂಡಿ ಬಂದು ನೀರನ್ನು ಸೇದಿ ಯೆಹೋವನ ಮುಂದೆ ಹೊಯ್ದು ಆ ದಿವಸ ಉಪವಾಸವಿದ್ದು ನಿನಗೆ ದ್ರೋಹಿಗಳಾಗಿದ್ದೇವೆಂದು ಆತನಿಗೆ ಅರಿಕೆ ಮಾಡಿದರು ಸಮುವೇಲನು ಮಿಚ್ಚೆಯಲ್ಲಿ ಇಸ್ರಾಯೇಲರಿಗೆ ವ್ಯಾಜ್ಯಗಳನ್ನು ತೀರಿಸಿದನು ಎಂಬುದೇ ಹಲ್ಲೆಲೂಯ ಅಭಿಷಯ ಎನ್ನುವಂಥ ಸ್ಥಳದಲ್ಲಿ ಅದೇ ಮೆಸ್ಪಾ ಎನ್ನುವಂಥ ಆ ಸ್ಥಳದಲ್ಲಿ ಸಮುವೇಲನ ಕರೆದು ಅವ್ರಿಗೆ ಹೇಳ್ತಾ ಇದ್ದಾನೆ ಮೂರು ಸಂಗತಿಗಳನ್ನು ನೀವು ಮಾಡಬೇಕು ಆ ಮೂರು ಸಂಗತಿಗಳೇನೆಂದರೆ ಮೊದಲು ನೀವು ಮಾಡಿರುವಂಥ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಪ್ರಾಯಶ್ಚಿತ್ತವನ್ನು ಪಡಬೇಕು ಅಂತ ಹೇಳ್ತಾನೆ ಇವತ್ತು ಈ ನೂತನ ವರ್ಷದಲ್ಲಿ ದೇವರ ಮುಂದೆ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕೆ ನಮಗೆ ಬಹಳ ಕಷ್ಟವೆನಿಸ್ತದೆ ಆದರೆ ಪ್ರವಾದಿಯಾದ ಸಮುವೇಲನು ಆ ಜನಾಂಗಕ್ಕೆ ಹೇಳಿದ ಮೊದಲನೇ ಮಾತು ಮೊದಲು ದೇವರ ಮುಂದೆ ನೀವು ಪಶ್ಚಾತ್ತಾಪ ಪಡಿರಿ ಕನ್ಫೆಸ್ ಯುವರ್ ಸಿನ್ಸ್ ಇನ್ ಫ್ರಂಟ್ ಆಫ್ ಗಾಡ್ ದಿಸ್ ಇಯರ್ ಫಸ್ಟ್ ಹಲ್ಲೆಲೂಯ ದ ವೆರಿ ಸೆಕೆಂಡ್ ಥಿಂಗ್ ಕೀಪ್ ಅನ್ಸೀಸಿಂಗ್ ಪ್ರೇಯರ್ ಕೀಪ್ ಡೂಯಿಂಗ್ ಅನ್ಸೀಸಿಂಗ್ ಪ್ರೇಯರ್ ಯಾವಾಗಲೂ ಪ್ರಾರ್ಥನೆಯಲ್ಲಿ ನೀವು ನಿರತರಾಗಿರ್ರಿ ಅಂತ ಹೇಳ್ತಾ ಇದ್ದಾನೆ ಮೂರನೇ ಸಂಗತಿ ಏನು ಅಂತ ನೋಡುವಾಗ ದೇವರಿಗೆ ಸ್ತುತಿಯನ್ನ ಸ್ತುತಿಯಜ್ಞವನ್ನು ಅರ್ಪಿಸುವವರಾಗಿರ್ಬೇಕು ಹಲ್ಲೆಲೂಯ ಹಲ್ಲೆಲೂಯ ಥ್ಯಾಂಕ್ ಯು ಜೀಸಸ್ ಈ ಜನರೆಲ್ಲ ಬೇರೆ ಬೇರೆ ದೇವರುಗಳನ್ನು ಆರಾಧನೆ ಮಾಡುವುದಕ್ಕೆ ತೊಡಗಿದರು ಆಗ ಸಮುವೇಲನ್ನು ಕರೆದಾಗ ಆ ಎಲ್ಲ ಜನರು ಬಂದು ಪ್ರವಾದಿಯ ಮುಂದೆ ಮೊಣಕಾಲಾಕಿ ದೇವರಿಗೆ ಭಯಪಟ್ಟವರಾಗಿ ಒಪ್ಪಿಸಿಕೊಟ್ಟು ಒಂದೇ ಮನಸ್ಸಿನಿಂದ ಪ್ರಾಯಶ್ಚಿತ್ತಪಟ್ಟರು ಅಂತ ನಾವು ನೋಡ್ತಾ ಇದ್ದೇವೆ ಹಲ್ಲೆಲೂಯ ದೇವರ ಜನರೇ ನಿಮ್ಮನ್ನು ಸೋಲಿಸುವಂಥದ್ದು ಬೇರೆ ಯಾರೋ ಅಲ್ಲ ಶತ್ರು ಸೈತಾನನಲ್ಲ ಅವನು ನಿಮ್ಮ ಹತ್ರ ಬರುವುದಕ್ಕಿಂತ ಮೊದಲು ನಿಮ್ಮ ಪಾಪಗಳೇ ನಿಮ್ಮನ್ನ ಸೋಲಿಸುವಂಥದ್ದಾಗಿದೆ ಹೌದು ನಮ್ಮ ಪಾಪಗಳೇ ನಮ್ಮನ್ನ ಸೋಲಿಸುವಂಥವಾಗಿದೆ ಅದರಿಂದ ಜಯ ಕೊಡುವಂಥ ಕರ್ತನನ್ನ ನಾವು ನೋಡುವುದಾದರೆ ಈ ಆತನ ಕಡೆ ತಿರುಗಿ ನಾವು ಪ್ರಾಯಶ್ಚಿತ್ತ ಪಡುವುದಾದರೆ ನಮ್ಮ ಹೃದಯವು ಕರ್ತನ ಕಡೆಗೆ ನಿಷ್ಕಳಂಕವಾಗಿ ಕಂಡು ಬರಬೇಕು ಹಲ್ಲೆಲೂಯ ಆ ಜನರೆಲ್ಲ ಓಡಿ ಬಂದು ಉಪವಾಸ ಮಾಡಿ ಅಳುತ್ತಾ ಗೋಳಾಡುತ್ತಾ ದೇವರನ್ನ ಸ್ತುತಿಸಿದರು ತಮ್ಮ ಪಾಪ ಪ್ರಾಯಶ್ಚಿತ್ತವನ್ನು ಒಪ್ಪಿಸಿಕೊಟ್ರು ಅವರು ಏನನ್ನ ಮಾಡಿದ್ರು ಅದಕ್ಕೆ ಸಾದೃಶ್ಯವಾಗಿ ಅಂದರೆ ಅಲ್ಲಿ ಬಂದು ಎಲ್ಲರೂ ನೀರನ್ನು ತೆಗೆದುಕೊಂಡು ಆ ನೆಲದಲ್ಲಿ ಚೆಲ್ಲಿ ಆ ಗೋಣಿತಟ್ಟುಗಳನ್ನು ಸುತ್ತಿಕೊಂಡು ಮೊಣಕಾಲಾಕಿ ಪ್ರಾಯಶ್ಚಿತ್ತಪಟ್ಟರು ಪಾಪ ಪರಿಹಾರ ಯಜ್ಞವನ್ನು ದೇವರಿಗೆ ಅರ್ಪಿಸಿದ್ರು ಅಂತ ನಾವು ನೋಡ್ತಾ ಇದ್ದೇವೆ ಪ್ರೀತಿಯ ದೇವರ ಜನರೇ ಹಾಗಾದರೆ ನಾವು ಸಹ ನೀರನ್ನು ತೆಗೆದುಕೊಂಡು ಬಂದು ಚೆಲ್ಲಿಬಿಟ್ರೆ ಆಗಿ ಹೋಯ್ತಾ ಪಾಪವು ನಮ್ಮನ್ನು ಬಿಟ್ಟು ಹೋಗ್ತದ ಹಲ್ಲೆಲೂಯ ಏನಿದರ ಅರ್ಥ ಈ ಮರ್ಮವನ್ನು ಈ ದಿನ ಈ ವರ್ಷ ನೀವು ಗಮನವಿಟ್ಟು ತಿಳ್ಕೊಳ್ಳಬೇಕು ಅವರು ನೀರನ್ನು ಚೆಲ್ಲಿದರು ಅಂತ ನಾವು ನೋಡ್ತಾ ಇದ್ದೇವೆ ಚೆಲ್ಲಿದ ನೀರನ್ನು ಚೆಲ್ಲಿದ ಮಾತ್ರಕ್ಕೆ ಪಾಪವು ಬಿಟ್ಟು ಹೋಯ್ತಾ ಪ್ರಾಯಶ್ಚಿತ್ತವಾಯ್ತಾ ಹಾಗಂದ್ರೆ ನಮ್ಮ ಒಳಗಡೆ ಇರುವಂಥ ಪಾಪ ಸ್ವಭಾವಗಳನ್ನು ನೀರಿನ ರೀತಿಯಲ್ಲಿ ನೆಲಕ್ಕೆ ಚೆಲ್ಲಬೇಕು ಅಂತ ಅರ್ಥ ಅದಕ್ಕೆ
ಹೇಗೆ ನೆಲದ ಮೇಲೆ ಚೆಲ್ಲಿದ ನೀರನ್ನ ಮತ್ತೆ ನಾವು ಹಿಂದೆ ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ವೋ ಹಾಗೆ ನಿಮ್ಮ ನಮ್ಮ ಪಾಪಗಳನ್ನು ಬಿಟ್ಟ ತಕ್ಷಣವೇ ಅವು ಮತ್ತೆ ಆ ಕಡೆಗೆ ನಾವು ನೋಡಲೂಬಾರದು ಆ ಪಾಪವು ನಮ್ಮನ್ನು ಆಳ್ವಿಕೆ ಮಾಡಕೂಡದು ಆ ರೀತಿಯಾಗಿ ದೇವರು ನಮ್ಮನ್ನು ಇರಬೇಕಾಗಿ ಪ್ರಾಯಶ್ಚಿತ್ತ ಪಡಬೇಕಾಗಿ ತಿಳಿಸ್ತಾರೆ ಹಲ್ಲೆಲೂಯ ಮೊದಲನೇದಾದಂಥದ್ದು ಪ್ರಾಯಶ್ಚಿತ್ತ ಆ ಜನಾಂಗವು ಹೇಗೆ ನೀರನ್ನು ಎತ್ತಲಾರದೆ ಆ ನೀರು ಸಾದೃಶ್ಯವಾಗಿತ್ತು ಹಾಗೆ ದೇವರ ವಾಕ್ಯದಿಂದ ತೊಳೆದುಕೊಂಡವರಾಗಿ ಪ್ರಾಯಶ್ಚಿತ್ತಪಟ್ಟು ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ರೆ ಈ ನೂತನ ವರ್ಷದಲ್ಲಿ 2021 ಕರ್ತನು ಜಯವನ್ನು ನಿಮಗೆ ಖಚಿತವಾಗಿ ಕೊಡಲಿಕ್ಕಿದ್ದಾರೆ ಹಲ್ಲೆಲೂಯ ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ಎರಡನೆಯದು ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ರು ಸಮುವೆಲ್ ಪ್ರವಾದಿಗೆ ಅವರು ಕೇಳಿದ್ರು ಅಯ್ಯ ನಾವು ಯಜ್ಞಕ್ಕೆ ಹೋಗ್ತೇವೆ ನೀವು ಪ್ರಾರ್ಥನೆ ಮಾಡ್ರಿ ನಮಗೋಸ್ಕರ ನಿರಂತರವಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರು ದೇವ್ರ ಜನರೇ ನೀವು ಗಮನಿಸಬೇಕಾದ ವಿಚಾರ ಏನಂದ್ರೆ ಸುಮಾರು 20 ಹಿಂದೆ ಸೋತಂತ ಸ್ಥಳದಲ್ಲಿ ಈಗ ಇವರು ಜಯವನ್ನು ಅನುಭವಿಸ್ತಾ ಇದ್ದಾರೆ ಆಗಲೂ ಮಂಜುಷವಿತ್ತು ಸೋತ್ ಹೋದ್ರು ಈಗಲೂ ಮಂಜುಷವಿದೆ ಆದರೆ ಸೋತ್ ಹೋಗಿಲ್ಲ ಈ ಸಾರಿ ಜಯವನ್ನು ಹೊಂದುವವರು ಆಗಿದ್ದಾರೆ ನೀವು ಸಹ ಜಯವನ್ನು ಹೊಂದುವವರು ಆಗಿದ್ದೀರಿ ಹಾಗಾದ್ರೆ ಏನು ವ್ಯತ್ಯಾಸ ಅವರು ಮಂಜುಷ ಇದೆ ಅಂತ ಸಂತೋಷಪಟ್ಟು ಆರ್ಭಟಿಸಿದ್ರೆ ಹೊರತು ಮಂಜುಷವನ್ನ ಉಂಟು ಮಾಡಿದಂಥ ದೇವಾದಿ ದೇವರ ಮೇಲೆ ನಂಬಿಕೆ ಇಡದೆ ಹೋದರು ಇವತ್ತು ನೀವು ನಾವುಗಳು ಅನೇಕರು ನಮ್ಮ ಮನೆಯಲ್ಲಿ ಸತ್ಯವೇದ ಇದೆ ಶಿಲುಬೆ ಇದೆ ನನ್ನ ಹತ್ತಿರ ಅಂತ ಧೈರ್ಯ ಪಡ್ತೀರಿ ಇವತ್ತು ನಿಮ್ಮ ಹೆಚ್ಚಳಿಕೆ ಅದು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡದೆ ಅಲ್ಪ ವಿಶ್ವಾಸಿಗಳಾಗಿದ್ದೀರಿ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಯೇಸುವನ್ನು ವಿಶ್ವಾಸಿಸಬೇಕು ಆ ಮಂಜುಷದಿಂದ ದೇವ ಮೈಮೆ ಆಗ ಬಿಟ್ಟು ಹೋಗಿತ್ತು ಅಂತ ನಾವು ನೋಡ್ತಾ ಇದ್ದೇವೆ ಯಾಕೆಂದರೆ ಜನರು ಮಂಜುಷವನ್ನು ಆರಾಧಿಸಿದರೆ ಹೊರತು ಮಹಿಮೆಯುಳ್ಳ ಅರಸನನ್ನು ಆರಾಧಿಸಲಿಲ್ಲ ಈ ನೂತನ ವರ್ಷದಲ್ಲಿ ಅನೇಕರು ಸಾಮಾನ್ಯವಾದ ರೀತಿಯಲ್ಲಿ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೇನೋ ಆರಾಧಿಸ್ತಾ ಇದ್ದಾರೇನೋ ಪ್ರೀತಿಯ ದೈವ ಜನರೇ ಕೊಲೆಸೆ ಪತ್ರಿಕೆಯಲ್ಲಿ ಹೇಳ್ತದೆ ಆತ್ಮ ಪ್ರೇರಿತರಾಗಿ ಪ್ರಾರ್ಥಿಸುತ್ತಾ ಇರಬೇಕಂತ ನಿರತರಾಗಿ ನಾವು ಆತ್ಮ ಪ್ರೇರಿತರಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ರೆ ಆತ್ಮವು ಪ್ರಾರ್ಥಿಸುವಾಗ ಆತ್ಮ ಸ್ವರೂಪಿಯಾದ ದೇವರು ನಮಗೋಸ್ಕರ ಯುದ್ಧ ಮಾಡುವವನಾಗಿದ್ದಾನೆ ಈ ನೂತನ ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಕರ್ತನು ಜಯವಾಗಿ ಮಾರ್ಪಡಿಸ್ಲಿಕ್ಕಿದ್ದಾರೆ ಹಲ್ಲೆಲೂಯ ಥ್ಯಾಂಕ್ ಯು ಜೀಸಸ್ ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು ಯಾವಾಗೋ ಒಂದ್ಸಾರಿ ಪ್ರಾರ್ಥನೆ ಮಾಡುವುದಲ್ಲ ಒಂದು ಬಾರಿ ಎರಡು ಬಾರಿ ಮಾಡುವಂಥದ್ದಲ್ಲ ನಿರತವಾಗಿಯೂ ಮನಸ್ಸಿನಲ್ಲಿ ಹೃದಯದಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದರೆ ತಪ್ಪದೆ ಜಯವು ಈ ವರ್ಷ ನಿಮ್ಮದೇ ಆಗಿದೆ ಹಲ್ಲೆಲೂಯ ಥ್ಯಾಂಕ್ ಯು ಜೀಸಸ್ ಮೂರನೆಯ ಅಂಶ ಸಮುವೆಲನ್ನು ಏನು ಮಾಡ್ತಾನಂದರೆ ಒಂದು ಕೊಬ್ಬಿದ ಕುರಿಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಯಜ್ಞವಾಗಿ ಕೃತಜ್ಞತೆ ಯಜ್ಞವಾಗಿ ಒಪ್ಪಿಸಿಕೊಡ್ತಾನೆ ಜಯದ ಸಂಕೇತವಾಗಿ ಅದನ್ನು ಒಪ್ಪಿಸಿಕೊಡ್ತಾನೆ ಹಲ್ಲೆಲೂಯ 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 ಗ್ಲೋರಿ ಟು ಗಾಡ್ ಪ್ರೀತಿಯ ದೇವ್ರ ಜನರೇ ನೀವು ನಾವುಗಳು ಸಹ ದೇವರಿಗೆ ಮೊದಲೇ ಕೃತಜ್ಞತೆ ಯಜ್ಞಗಳನ್ನು ಅರ್ಪಿಸುವವರಾಗಿರಬೇಕು ಕರ್ತನೇ ಈ ವರ್ಷ ನೀನು ನನಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ನಮ್ಮ ಹೃದಯಗಳನ್ನು ರೋಮ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ ಕೇವಲ ಬರೀ ನಮ್ಮ ಶರೀರವನ್ನು ಮಾತ್ರವಲ್ಲ ಪ್ರಾಣಾತ್ಮ ಶರೀರಗಳನ್ನು ದೇವರಿಗೆ ಒಂದು ಮೀಸಲಾದ ಯಜ್ಞವಾಗಿ ಇಡಬೇಕು ಅಂತ ಹೇಳ್ತದೆ ಕೃತಜ್ಞತೆ ಯಜ್ಞವಾಗಿ ದೇವರಿಗೆ ಅರ್ಪಿಸಿಕೊಡ್ಬೇಕಂತ ಈ ಮೂರು ಅಂಶಗಳು ಮಾಡುವಾಗ ಕರ್ತನು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದು ಜಯವನ್ನು ಕೊಡುವ ದೇವರಾಗಿದ್ದಾನೆ ಈ ವರ್ಷ ನಿಮ್ಮನ್ನು ಕರ್ತನು ತಪ್ಪದೆ ಜಯದಲ್ಲಿ ನಡೆಸುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಹಾಗೆ ಮಾಡುವಾಗ ಆ ಕೊಬ್ಬಿದ ಕುರಿಯನ್ನು ಅವರು ಯಜ್ಞ ಮಾಡಿದ ತಕ್ಷಣವೇ ಒಂದು ಕಡೆ ಯುದ್ಧ ನಡೀತಾ ಇದೆ ಸಮುವೆಲ್ನ ಒಂದು ಕಡೆ ಪ್ರಾರ್ಥಿಸ್ತಾ ಯಜ್ಞವನ್ನು ಅರ್ಪಿಸಿದ ತಕ್ಷಣವೇ ಪರಲೋಕದಿಂದ ಆ ಯಜ್ಞವು ಸ್ವೀಕರಿಸಲ್ಪಟ್ಟದ್ದಾಗಿ ಕಂಡುಬಂತು ನಂತರ ಅಲ್ಲಿಂದ ದೊಡ್ಡ ಸಿಡಿಲು ಹೊಡೆದು ಇರುವಂಥ ಎಲ್ಲ ಫಿಲಿಸ್ಟಿಯರನ್ನು ನಾಶಪಡಿಸಿಬಿಡ್ತು ಹಲ್ಲೆಲೂಯ ಹಲ್ಲೆಲೂಯ ದೇವರೇ ನಮಗೋಸ್ಕರ ಯುದ್ಧ ಮಾಡಿದನು ಅಂತ ಅವರು ಸಂತೋಷವಾಗಿ ಆರ್ಭಟಿಸಿ ದೇವರನ್ನು ಸ್ತುತಿಸಿ ಆ ಸ್ಥಳದಿಂದ
ಮುಂದಿನ ಸ್ಥಳಕ್ಕೆ ಓಡಿ ಹೋದವರಾಗಿ ಅಲ್ಲಿಯವರೆಗೆ ದೇವರನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ಅವರು ಮುಂದೆ ಸಾಗಿದರು. ಶತ್ರುಗಳನ್ನು ಬೆನ್ನಟ್ಟಿ ಅವರನ್ನ ಬೇತ್ಕಾರಿನ ತಗ್ಗಿನವರೆಗೆ ಅವರನ್ನು ಹತ್ಯೆ ಮಾಡಿದರು ಅಂತ ನಾವು ನೋಡ್ತಾ ಇದ್ದೇವೆ. ಆಗ ಆ ನಂತರ ಸಮುವೇಲನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಅಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ ಆ ಮಿಸ್ಪಾ ಎನ್ನುವಂಥ ಸ್ಥಳದಲ್ಲಿ ಆ ಕಲ್ಲನ್ನು ನಿಲ್ಲಿಸಿ ಅದಕ್ಕೆ ಎಬಿನೇಸರ್ ಅಂತ ಹೆಸರಿರ್ತಾನೆ. ಹಾಲೆಲೂಯಾ. ಇಲ್ಲಿವರೆಗೆ ದೇವರು ನಮಗೆ ಜೊತೆಯಾಗಿದ್ದು ನಡೆಸಿ ಸಹಾಯಕನಾಗಿ ಜಯವನ್ನು ಕೊಟ್ಟನು ಅಂತ ಅವರು ದೇವರನ್ನು ಸ್ತುತಿಸಿದರು. ಒಂದು ಒಂದು ಸಮಯ ಇತ್ತು. ಆ ಸಮಯದಲ್ಲಿ ಇಸ್ರಾಯೇಲರು ಆ ಮಿಸ್ಪಾ ಎನ್ನುವಂಥ ಸ್ಥಳಕ್ಕೆ ಹೋಗಬೇಕಂದ್ರೆ ಅವರು ಭಯಪಡ್ತಾ ಇದ್ರು. ಆ ಅನುಭವವನ್ನು ನೆನೆಸಿಕೊಂಡ್ರೆ ಅವರ ಜೀವವು ಕದಲಿ ಹೋಗ್ತಾ ಇತ್ತು. ಕಳೆದ ವರ್ಷ ಕರೋನಾ ಎನ್ನುವಂಥ ವ್ಯಾಧಿಯನ್ನು ನೆನೆಸಿಕೊಂಡಾಗ ನಾವು ಸಹ ಹಾಗೆ ಭಯಪಟ್ಟವರಾಗಿದ್ವಿ. ಅನೇಕರು ನಿಮ್ಮ ಸಮಸ್ಯೆಗಳ ನೋಡಿ ಹೆದರ್ತಾ ಇದ್ದಾರೆ, ವ್ಯಾಧಿಗಳನ್ನು ನೋಡಿ ಹೆದರ್ತಾ ಇದ್ದಾರೆ, ಸಾಲದ ಬಾಧೆಯನ್ನು ನೋಡಿ ಎದುರ್ತಾ ಇದ್ದಾರೆ. ಆದರೆ ಕರ್ತನ ಹೇಳ್ತಾ ಇದ್ದಾರೆ, ಎಬಿನೇಜರ್ ಆದ ದೇವರು ಸಹಾಯಕನು ನಮ್ಮ ಜೊತೆಯಲ್ಲಿದ್ದಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಆ ಎಬಿನೇಜರ್ ನಮ್ಮ ಜೊತೆಯಲ್ಲಿರುವಾಗ ಎಂದೆಂದಿಗೂ ಜಯವು ನಮ್ಮದೇ, ಖಚಿತವಾಗಿದೆ. ಈ ನೂತನ ವರ್ಷದಲ್ಲಿ ಕರ್ತನು ಹಾಗೆ ಈ ಮೂರು ಸಂಗತಿಗಳನ್ನು ನೀವು ಮಾಡುವುದಾದರೆ 2021 ವರ್ಷ ದೇವರು ಅದ್ಭುತವಾದ ರೀತಿಯಲ್ಲಿ ಕಳೆದ ವರ್ಷದಲ್ಲಿ ಕಣ್ಣದ ಪ್ರತಿಯೊಂದು ಸೋಲುಗಳ ಮೇಲೆ ದೇವರು ನಿಮಗೆ ಜಯವನ್ನು ಕೊಟ್ಟು ಆತನು ಮುನ್ನಡೆಸುವುದಕ್ಕೆ ಶಕ್ತಿಯುಳ್ಳ ದೇವರು ಆಗಿದ್ದಾನೆ. ಹಾಲೆಲೂಯಾ. ಆ ಎಬಿನೇಜರಾದ ದೇವರನ್ನು ಸ್ತುತಿಸಿ ಆರಾಧಿಸಿ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನದಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಪೂರ್ಣ ಮನದಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ, ಆರಾಧನೆ ಯೇಸಯ್ಯ, ಆರಾಧನೆ, ಆರಾಧನೆ, ಹೋ ಆರಾಧನೆ, ಆರಾಧನೆ ಯೇಸಯ್ಯ, ಆರಾಧನೆ, ಆರಾಧನೆ. ಎಲ್ಲ ನನ್ನ ಜೊತೆ ಹೇಳ್ತೀರಾ, ಆರಾಧನೆ, ಆರಾಧನೆ ಯೇಸಯ್ಯ, ಆರಾಧನೆ, ಆರಾಧನೆ. ಈ ಟಿ ವಿ ಚಾನಲ್ ನೋಡ್ತಿರುವ ಪ್ರತಿಯೊಬ್ಬ ದೇವ ಮಗುವೆ, ಆರಾಧನೆ, ಆರಾಧನೆ ಯೇಸಯ್ಯ, ಆರಾಧನೆ, ಆರಾಧನೆ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ತಂದೆಯಾದ ದೇವರೇ, ಈ ನೂತನ ವರ್ಷ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ವರ್ಷದಲ್ಲಿ ವಾಗ್ದಾನ ಮಾಡಿದಂತೆ ನೀನು ಜಯವನ್ನು ಕೊಡುವಾತನಾಗಿದೆಯಾ. ಆ ದಿನ ಇಸ್ರಾಯೇಲ್ ಜನಾಂಗಕ್ಕೆ ಕೊಟ್ಟ ಜಯವು ಖಚಿತವಾಗಿ ಕರ್ತನೇ ಈ ದಿನ ಟಿ ವಿ ಚಾನಲ್ನ ವೀಕ್ಷಿಸಿರುವಂಥ ಎಲ್ಲರ ಮೇಲೆಯೂ ಕರ್ತನೇ ಈ ಲೈವನ್ನು, ಕರ್ತನೇ ಈ ಚಾನಲ್ಗಳನ್ನು ವೀಕ್ಷಿಸುವಂಥ ಒಂದೊಂದು ಕುಟುಂಬಗಳಲ್ಲಿ ನೀನು ಜಯವನ್ನು ಘೋಷಿಸುವವನಾಗಿದೆಯಾ. ಆದರೆ ಪ್ರೀತಿಯ ದೇವ ಜನರೇ, ಅವರು ಮಾಡಿದಂತೆ, ಸಮುವೇಲ್ ಪ್ರವಾದಿ ಹೇಳಿದಂತೆ ಮೂರು ಕಾರ್ಯಗಳನ್ನು ನೀವು ಮಾಡುವಾಗ ಈ 2021 ವರ್ಷ ಸಂಪೂರ್ಣವಾಗಿ ಜಯದ ವರ್ಷವಾಗಿ ಕರ್ತನು ನಿಮಗೆ ಅನೇಕ ವಿರೋಧಗಳು ಎದುರು ಬಂದಾಗಲೂ ಜಯವು ಖಚಿತವಾಗಿ ಕರ್ತನು ನಿಮಗೆ ಒದಗಿಸಿ ಕೊಡುವ ಶಕ್ತನಾಗಿದ್ದಾನೆ. ಮೊದಲು ದೇವರ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಪಡಬೇಕು. ಎರಡನೇದಾಗಿ ನಿರಂತರವಾಗಿ ಪ್ರಾರ್ಥಿಸುವವರಾಗಿರಬೇಕು. ಮೂರನೇದಾಗಿ ದೇವರು ಕೃತಜ್ಞತಾ ಸ್ತುತಿ ಯಜ್ಞಗಳನ್ನು ಅರ್ಪಿಸುವವರಾಗಿರುವುದಾದರೆ ಜಯವು ಖಚಿತವಾಗಿ ದೇವರು ಕೊಡುವಾತನಾಗಿದ್ದಾನೆ. ತಂದೆಯಾದ ದೇವರೇ ಸ್ತೋತ್ರ. ಯಾವುದೋ ನೀ ಸುತ್ತಮುತ್ತ ಇರೋ ಪ್ರಾಂತ್ಯದ ಎಲ್ಲ ಜನರನ್ನ, ಈ ಚಾನಲ್ ಎಲ್ಲೆಲ್ಲಿವರೆಗೂ ಹೋಗುತ್ತೋ ಎಲ್ಲ ಜನರನ್ನ ಆಶೀರ್ವದಿಸ್ರಿ ಅಂತ ಬೇಡ್ತಿದ್ದೇನೆ. ಈ ಜೀವಮಾರ್ಗಮ ಟಿ ವಿ ಚಾನಲನ್ನು ಕರ್ತನೆ, ಇವರ ಮ್ಯಾನೇಜ್ಮೆಂಟನ್ನು ಇನ್ನೂ ಕರ್ತನೆ 2x ಹೆಚ್ಚಾಗಿ ಅನೇಕ ರಾಷ್ಟ್ರಗಳಿಗೆ ಕರ್ತನೆ ಇದರ ಒಂದು ಪ್ರಖ್ಯಾತಿ ಕರ್ತನೆ
ಅಲ್ಲಿ ಸಹ ಬಿಡುಗಡೆ ಆಗುವಂತೆ ಆಶೀರ್ವದಿಸಿನ ಅಂತ ಬಿಡ್ತಿದ್ದೇನೆ. ಈ ಟಿವಿ ಚಾನೆಲ್ ಅನ್ನು ಕರ್ತನೆ ಈ ಪ್ರೋಗ್ರಾಮ್ ಅನ್ನು ಸ್ಪಾನ್ಸರ್ ಮಾಡಿದಂಥ ಬ್ರದರ್ ಪಾಲಾಕ್ಷಿ ಅವರ ಕುಟುಂಬಕ್ಕಾಗಿ ಕರ್ತನೆ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಕರ್ತನೆ ಅವರು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕರ್ತನೆ ಎರಡರಷ್ಟು ದಯಪಾಲಿಸಿ ಕೊಡ್ರಿ. ವಾಗ್ದಾನ ಮಾಡಿದ ದೇವರು ನೀನು ನಂಬಿಗಸ್ತನಾಗಿದೆಯಾ. ಇಡೀ ಕುಟುಂಬವನ್ನು ಅವರ ಕುಟುಂಬದ ಎಲ್ಲ ಸದಸ್ಯರನ್ನ ನಿನ್ನ ಕೃಪೆಯಳ ರೆಕ್ಕೆಯಲ್ಲಿ ಭದ್ರಪಡಿಸಿ ಕಾಯ್ದು ಕಾಪಾಡಬೇಕಾಗಿ ಬೇಡಿಕೊಳ್ತಾ ಇದ್ದಾವೆ ಸ್ವಾಮಿ. ಮತ್ತೊಂದು ಆವೃತ್ತಿ ಸ್ವಾಮಿ ಕೇಳಿದಂಥ ವಾಕ್ಯವು ಎಲ್ಲರ ಹೃದಯಗಳಲ್ಲಿ ಆಶೀರ್ವಾದದಾಯಕವಾಗಿರಲಿ ಅಂತ ಬೇಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ಪುನರುತ್ಥಾನವಾದ ನಾಮದಲ್ಲಿ, ಜೀವವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿಕೊಂಡಿದ್ದೇವೆ ಕರ್ತನೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಅವರ್ ಇಂಡಿಯಾ. ಆಮೇನ್.